ಪ್ರೇಮ ಈ ಪ್ರೇಮ ಅಂದರೆ ಏನು ಎಷ್ಟೋ ಜನ ಇದನ್ನು ಅರ್ಥನೇ ಮಾಡಿಕೊಂಡಿರೋದಿಲ್ಲ ಇದರಲ್ಲಿ ಅವ್ರ ತಪ್ಪು ಏನೂ ಇರೋದಿಲ್ಲ ಯಾಕಂದರೆ ಅವರ ಹತ್ರ ಆ ಜ್ಞಾನವೇ ಇರೋದಿಲ್ಲ ಈಗ ನೋಡಿ ಕೆಲವು ಜನ ಯಾರನ್ನಾದರೂ ಪ್ರೀತಿಸಿದರೆ ಆ ವ್ಯಕ್ತಿ ಮೇಲೆ ಅವರಿಗೆ ಅಧಿಕಾರ ಇದೆ ಅಂತ ಅನಿಸುತ್ತೆ ಈಗ ಅದೇ ಅಧಿಕಾರದ ಭಾವನೆಯಲ್ಲಿ ಸಿಕ್ಕಾಕೊಂಡು ತಾವೇ ಕೋಪ ಮಾಡಿಕೊಂಡು ಬಿಡ್ತಾರೆ ಅದು ಹೇಗೆ ಅಂದರೆ ಅವರು ನನ್ನ ನೆನಪಿಸ್ಕೊಳ್ಳೋದೇ ಇಲ್ಲ ಅವ್ರ ಮನಸ್ಸಿನಲ್ಲಿ ನಾನಿಲ್ಲ ಅವರು ನನ್ನ ಜೊತೆ ಮಾತಾಡೋದೇ ಬಿಟ್ಬಿಟ್ಟಿದ್ದಾರೆ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ ಅನೇಕ ಕಾರಣಗಳಿರುತ್ವೆ ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳ್ತೀನಿ ಈ ನೆನಪುಗಳು ಇದೇನಾ ಪ್ರೀತಿ ಅಂದರೆ ಖಂಡಿತವಾಗ್ಲೂ ಅಲ್ಲ ಪ್ರೀತಿ ಅನ್ನೋದು ಒಂದು ಭಾವನೆ ಎಂಥ ಭಾವನೆ ಅಂದರೆ ಒಂದು ಸುಗಂಧ ಭರಿತವಾದ ಹೂವಿನಂತೆ ನಿಮ್ಮ ಜೀವನವನ್ನು ನಿಮ್ಮ ಮನಸ್ಸನ್ನು ಆನಂದ ಮತ್ತು ಪರಿಪೂರ್ಣತೆಯಿಂದ ಬಿಡುತ್ತೆ ಪ್ರೀತಿ ಅಂದರೆ ಅಂಥ ಭಾವನೆ ನೀವೇನಾದರೂ ಪ್ರೀತಿನ ಅರ್ಥ ಮಾಡ್ಕೋಬೇಕು ಅಂದರೆ ಪ್ರೇಮಿಯ ಭಾವನೆಯನ್ನು ಅರ್ಥ ಮಾಡಿಕೊಳ್ಳಿ ಪ್ರೀತಿಯಲ್ಲಿ ಜೀವನ ಮಾಡಬೇಕು ಅಂದರೆ ಅದೇ ಪ್ರೀತಿಯ ಭಾವನೆಯಲ್ಲಿ ಜೀವಿಸಿ ನೆನಪುಗಳಿಂದ ಅಲ್ಲ ನೆನಪಿನ ಬಗ್ಗೆ ಹೇಳೋದಾದರೆ ಅದು ಇವತ್ತು ಇರುತ್ತೆ ಬಹುಶಃ ಮುಂದೆ ಇಲ್ಲದೇನೂ ಇರಬಹುದು ಸಮಯದ ಜೊತೆ ಈ ನೆನಪುಗಳು ಆಗ್ತಾ ಹೋಗುತ್ತೆ ಆದರೆ ಈ ಭಾವನೆಗಳು ಯಾವತ್ತೂ ನಮ್ಮ ಮನಸ್ಸಿನಲ್ಲೇ ಇರುತ್ತೆ